ಹೊನ್ನಾವರ ತಾಲೂಕಿನ ಜಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿಂದಿನ ಶಾಸಕರ ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಪ್ರಾರಂಭವಾದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿತ್ತು. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಸುನಿಲ್ ನಾಯ್ಕ್ ಪರಿಶೀಲನೆ ನಡೆಸಿದರು. ಈ ವೇಳೆ ವಿಸ್ಮಯ ಟಿವಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕರು ಕಾಮಗಾರಿ ಕಳಪೆಯಾಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದ್ದು ಅಧಿಕಾರಿಗಳಿಗೆ ಸರಿಪಡಿಸಲು ಸೂಚಿಸಿದ್ದೇನೆ ಎಂದರು. ಹೊನ್ನಾವರ ತಾಲೂಕಿನಲ್ಲಿ ಮಾಜಿ ಶಾಸಕ ಮಂಕಾಳ ವೈದ್ಯರ ಅವಧಿಯಲ್ಲಿ ಆರಂಭವಾಗಿದ್ದ ಸುಮಾರು 9,40,00,000 ಕಾಮಗಾರಿಯ ಹಣ ಹಲವೆಡೆ ಇನ್ನೂ ಮಂಜೂರಿಯಾಗಿಲ್ಲ ಎನ್ನಲಾಗಿದೆ. ತಾಲೂಕಿನ ಜಲವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಿಂದಿನ ಶಾಸಕರ ಅವಧಿಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಆರಂಭವಾದ ಕಾಮಗಾರಿ ಕಳಪೆಯಾಗಿದೆ ಎನ್ನುವ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿತ್ತು. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಸುನಿಲ್ ನಾಯ್ಕ್ ಪರಿಶೀಲನೆ ನಡೆಸಿದರು. ಈ ವೇಳೆ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ಈ ಕಾಮಗಾರಿಯನ್ನ ಅವೈಜ್ಞಾನಿಕವಾಗಿ ಮಾಡಲಾಗಿದೆ, ಯಾವುದೇ ಮಾಹಿತಿ ನೀಡದೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಪಂಚಾಯತ್ ಅಧ್ಯಕ್ಷರು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಜೊತೆಗೆ ವೀಕ್ಷಿಸಿದ್ದೇನೆ. ಇಲ್ಲಿ ನೋಡಿದರೆ ಸಂಪೂರ್ಣ ಕಾಮಗಾರಿ ಕಳಪೆಯಾಗಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈಗಾಗಲೇ ಕಾಮಗಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಕ್ಷೇತ್ರದಲ್ಲಿ ಇಂತಹ ದೂರುಗಳು ಸಾಕಷ್ಟು ಕೇಳಿಬರುತ್ತಿವೆ. ದೂರು ಬಂದಿರುವ ಊರುಗಳಿಗೆ ಹೋಗಿ ಅಲ್ಲಿನ ಸಾರ್ವಜನಿಕರನ್ನೆಲ್ಲ ಕರೆದುಕೊಂಡು ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಸಂಪೂರ್ಣ ಈ ಒಂದು ಕಾಮಗಾರಿ ಇವತ್ತು ಯಾವುದೇ ಒಂದು ಮಾಹಿತಿ ಕೊಡದೆ ಮಾಡ್ತಿರ್ತಕ್ಕಂಥ ದೂರು ಬಂದಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಇವತ್ತು ಪಂಚಾಯತ್ ಅಧ್ಯಕ್ಷರು, ಇಂಜಿನಿಯರು, ಊರಿನ ಸಾರ್ವಜನಿಕರ ಮೇಲೆ ಇವತ್ತೆಲ್ಲರೂ ಬಂದು ಇವತ್ತು ಒಂದು ಕಾಮಗಾರಿ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿದಂಗೆ ನೋಡಿದ್ವಿ, ತಾವು ನೋಡಿದ್ರಿ ಯಾವ ರೀತಿಯಲ್ಲಿ ಕೆಲಸ ಆಗಿದೆ. ಈಗಾಗಲೇ ಸಂಪೂರ್ಣ ಈ ಕೆಲಸ ಕಳಪೆ ಗುಣಮಟ್ಟದ ಕಾಮಗಾರಿ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನೋಡ್ತದೆ. ಈಗಾಗಲೇ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೇನೆ, ಕಂಪ್ಲೀಟ್ ಸಂಪೂರ್ಣ ಕಾಮಗಾರಿಯನ್ನು 100% ಸಮರ್ಪಕವಾಗಿ ಕೆಲಸ ನಿರ್ವಹಿಸಬೇಕು. ಇಲ್ಲ ಈಗಾಗಲೇ ನಾನು ಚೀಫ್ ಇಂಜಿನಿಯರ್ಗೂ ಕೂಡ ದೂರನ್ನು ಸಲ್ಲಿಸ್ತೇನೆ. ಅದಕ್ಕೆ ಎಲ್ಲಿ ಕೇಳಬೇಕು, ಈಗ ಈ ಒಂದು ರೋಡು 100% ಉತ್ತಮ ಗುಣಮಟ್ಟದ ರೋಡ್ ಆಗಬೇಕಂತಕ್ಕಂಥ ಅಭಿಲಾಷೆ. ಹಲವಾರು ದಿವಸದಿಂದ ದೂರು ಬರ್ತಾ ಇತ್ತು, ಈ ರೋಡ್ ಸರಿ ಇಲ್ಲ, ಕೆಲಸ ಸರಿ ಆಗ್ತಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ಈ ರೋಡನ್ನು ವೀಕ್ಷಣೆ ಮಾಡೋಕೆ ಇಂಜಿನಿಯರ್ ಜೊತೆ ಬಂದಿದ್ದಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯಿತು, ಇಲ್ಲಿ 100% ಇಲ್ಲಿ ಕಳಪೆ ಕಾಮಗಾರಿಯಾಗಿದೆ. ಸಂಪೂರ್ಣ ಯಾವುದೇ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಲಿಲ್ಲ. ಜಲವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲಾವತಿ ನಾಯ್ಕ್ ಮಾತನಾಡಿ, ಕಾಮಗಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಅಧಿಕಾರಿಗಳನ್ನ ಪ್ರಶ್ನಿಸಿದಾಗ ಹಾರಿಕೆ ಉತ್ತರ ನೀಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಸಾರ್ವಜನಿಕವಾಗಿ ಅದು ಪಂಚಾಯತ್ ಮಟ್ಟದಲ್ಲಿ ಎರಡು ರೀತಿಯಲ್ಲೂ ನಾವು ಅದು ನಮ್ಮ MLA ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ವಿ. ಆ ಪ್ರಕಾರವಾಗಿ ಇವತ್ತು ಬಂದು ಎಲ್ಲ ಸಮಗ್ರವಾಗಿ ತನಿಖೆ ಮಾಡಿ ಅವರು ನಮಗೊಂದು ಭರವಸೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಡೀತಾ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಾವು ಈ ಲೋಪದೋಷ ಕಂಡಾಗ ನಾವು ಇಂಜಿನಿಯರ್ ಕಾಮಗಾರಿ ಕಾಂಟ್ರಾಕ್ಟರ್ಗೆ ಎಲ್ಲರಿಗೂ ಭೇಟಿ ಮಾಡಿ ನಮಗೆ ಇದ್ರಲ್ಲಿ ಕಳಪೆ ಕಾಣ್ತಾ ಇದೆ, ಅದನ್ನು ಸರಿಯಾಗಿ ಮಾಡ್ಕೊಡ್ಬೇಕು ಅಂತೇಳಿ ಅವ್ರು ಮನವಿ ಮಾಡ್ಕೊಂಡಿದ್ವಿ. ಆದರೆ ಅವ್ರು ನಮಗೊಂದು ಹಾರಿಕೆ ಉತ್ತರವನ್ನೇ ಕೊಟ್ಟರು, ಸಮರ್ಪಕ ಉತ್ತರ ಕೊಡಲಿಲ್ಲ. ಅವರು ಅದಕ್ಕೆ ಟೈಮ್ ಕೊಡ್ತಾ ಇರಲಿಲ್ಲ, ನಮಗೆ ಆದಷ್ಟು ಬೇಗ ಆಗಬೇಕು ಅಂತ. ಈ ಥರ ಕಳಪೆ ರಿಪೇರಿಗೆ ಸಹಿತ ಕೇಳಿದಾಗಲೂ ಅವರು ನಮಗೆ ವಿಳಂಬನೆ ಮಾಡಿದ್ರು ರಿಪೇರಿಗೆ ಕೂಡ. ನಮ್ಗೆ ಇಲ್ಲಿ ರಿಕ್ಷಾದವ್ರು ಇರ್ಬೋದು, ಅದು ಬೈಕ್ ಸವಾರ ಇರ್ಬೋದು, ಭಾಳ ತೊಂದರೆ ಅನುಭವಿಸಿದ್ರು. ಆ ಪ್ರಕಾರ ನಾವು ಅವ್ರಿಗೆ ಮನವಿ ಕೊಟ್ಟಾಗ ಅವ್ರು ನಮಗೆ ಟೈಮ್ ಇದೆ, ಅದಕ್ಕೆ ನೀವು ಹೇಳಿದ್ರೆ ಟೈಮಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಅದು ಗೈಡ್ಲೈನ್ಸ್ ಇದೆ, ಆ ಪ್ರಕಾರ ನಾವು ಮಾಡ್ತೇವೆ ಅಂತ ಹೇಳಿ ನಮಗೆ ಹೇಳಿದ್ರು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಎಲ್ವಿ ನಾಯ್ಕ್ ಮಾತನಾಡಿ, ಎಲ್ಲಿ ಕಳಪೆ ಕಾಮಗಾರಿ ಕಾಣುತ್ತದೆಯೋ ಅದನ್ನ ಸರಿಪಡಿಸುತ್ತೇವೆ. ಗುತ್ತಿಗೆದಾರರಿಗೆ ಈಗಾಗಲೇ ನೋಟಿಸ್ ನೀಡಿದ್ದೇವೆ, ಅವರು ಹಣ ಮಂಜೂರಿಯಾದ ಕೂಡಲೇ ಕೆಲಸ ಆರಂಭಿಸುತ್ತಾರೆ ಎಂದರು. ಎಲ್ಲಿ ಎಲ್ಲಿ ಕಳಪೆ ಕಾಣಿಸ್ತದೆ ಅದನ್ನು ಸರಿಪಡಿಸ್ತೇವೆ, ಅವ್ರ ನಿರ್ದೇಶನ ಕೊಟ್ಟಿದ್ದಾರಲ್ಲ, ನಮ್ಮ ಇದ್ರ ಪ್ರಕಾರ ನಾವು ನೋಡಿ ಅದನ್ನು ಸರಿಪಡಿಸ್ತೇವೆ. ಯಾಕಂದ್ರೆ ಈಗ ನಾಲ್ಕು ಮಳೆಗಾಲ ಪೂರ್ವದಲ್ಲಿ ಮಾಡಿದ ಕಾಮಗಾರಿ, ಮಳೆಗಾಲದಲ್ಲಿ ಸ್ವಲ್ಪ ತೊಂದರೆಗಳಾಗಿದ್ದು ಅದನ್ನೆಲ್ಲ ಮಾಡಿದ್ದಾರೆ. ಈಗ ಕಡೀಕರಣ ಇನ್ನೂ ಬಾಕಿ ಇದೆ, ಮಾಡುವಾಗ ಅದನ್ನೆಲ್ಲ ಥಿಕ್ನೆಸ್ಸು ಕ್ವಾಲಿಟಿ ಎಲ್ಲ ನೋಡಿಬಿಟ್ಟು ಮುಂದೆ ಡಾಂಬರೀಕರಣ ಮಾಡಿಸ್ತೇವೆ. ಗುತ್ತಿಗೆದಾರಿಗೆ ನಾವು ಸಾಕಷ್ಟು ಸತಿ ನೋಟಿಸ್ ಕೊಟ್ಟಿದ್ದೇವೆ, ಡಿಲೇ ಆದ ಬಗ್ಗೆ ಕೊಟ್ಟಿದ್ದೇವೆ, ಕೆಲಸ ಸ್ವಲ್ಪ ಸರಿಯಾಗಲಿಲ್ಲ ಅಂತಲೂ ಕೊಟ್ಟಿದ್ದೇವೆ. ಏನು ಉತ್ತರ ನೀಡಿದ್ದಾರೆ? ಅವರು ಉತ್ತರ ಕೊಟ್ಟಿಲ್ಲ, ಈಗ ಅದು ಸ್ಟಾರ್ಟ್ ಮಾಡಬೇಕು. ಅವ್ರು ತನಗೆ ಲಿಖಿತವಾಗಿ ಏನು ಕೊಟ್ಟಿಲ್ಲ, ಸರ್ ಪೇಮೆಂಟ್ ಆಗಲಿ, ಪೇಮೆಂಟ್ ಆಗಿಲ್ಲ ತನಗೆ. ಹಾಗಾಗಿ ಪೇಮೆಂಟ್ ಆದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಅಂತ. ಈಗ ಬಹುಶಃ ಈಗ ಆಗ್ಬೋದು. ಮಳೆ ಆದಾಗ ಸಾಮಾನ್ಯ ಮಣ್ಣಿನ ಗುಣಮಟ್ಟ ಸಂಬಂಧಪಟ್ಟಂಗೆ ಕೆಲವೊಂದು ಸತಿ ಈಗ ಅದು ಕುಸಿಯೋದು, ಸಿಂಕ್ ಆಗೋದೆಲ್ಲ ಇರ್ತದೆ, ಅದನ್ನು ರೆಕ್ಟಿಫೈ ಮಾಡಿಕೊಡ್ತೇವೆ, ಅಂದರೆ ಸರಿಪಡಿಸ್ಕೊಳ್ತೇವೆ ಅಂತೇಳಿ ನಾವು ಈಗ ಉತ್ತರದಲ್ಲಿ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ BJP ತಾಲೂಕಾ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್, ಉಪಾಧ್ಯಕ್ಷ ಗಣಪತಿ ನಾಯ್ಕ್ BT, ಜಲವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನೀಲಾವತಿ ನಾಯ್ಕ್, ಗಜಾನನ್ ನಾಯ್ಕ್ ಇಲಾಖೆಯ ಅಧಿಕಾರಿಗಳು ಇದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ್.